ನಮಸ್ಕಾರ, ಮಂಗಳೂರು ಮಿರರ್ಗೆ ಸ್ವಾಗತ. ನಾನು ಅರ್ಚನಾ. ಮನುಷ್ಯನ ಜೀವನದಲ್ಲಿ ಸಮಯಕ್ಕೆ ಎಷ್ಟು ಮಹತ್ವವಿದೆಯೋ ಸಮಯವನ್ನು ಸೂಚಿಸುವ ಗಡಿಯಾರಕ್ಕೂ ಅಷ್ಟೇ ಪ್ರಾಮುಖ್ಯತೆ ಇದೆ. ಇಂದಿನ ಯುಗದಲ್ಲಿ ಕನಿಷ್ಠ ಒಂದಾದರೂ ಗಡಿಯಾರ ಇಲ್ಲದ ಮನೆ ಇರೋದು ಅಪರೂಪವೇ. ಆದರೆ ಈ ಮನೆಯಲ್ಲಿ ಮಾತ್ರ ಎಲ್ಲಿ ನೋಡಿದರೂ ಅಲ್ಲಿ ಗಡಿಯಾರ. 170ಕ್ಕಿಂತಲೂ ಹೆಚ್ಚು ಗಡಿಯಾರಗಳಿರುವ ಈ ಮನೆ ಒಂದು ಗಡಿಯಾರಗಳ ಮ್ಯೂಸಿಯಂ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕುರ್ತಮುಗಿರು ಸಮೀಪದ ಶಶಿ ಭಟ್ ಪಡಾರ್ ಎಂಬುವರಿಗೆ ಸೇರಿದ ಮನೆ. ಮನೆ ಅನ್ನೋದಕ್ಕಿಂತ ಇದನ್ನ ಗಡಿಯಾರಗಳ ಮ್ಯೂಸಿಯಂ ಎಂದು ಕರೆದರೆ ತಪ್ಪಿಲ್ಲ. ಹೌದು, 170ಕ್ಕೂ ಮಿಕ್ಕಿದ 150 ವರ್ಷಕ್ಕೂ ಹಳೆಯ ಆಂಟಿಕ್ ಗಡಿಯಾರಗಳ ಕಲೆಕ್ಷನ್ ಇವರ ಬಳಿ ಇದೆ. ಕಳೆದ 15 ವರ್ಷಗಳ ಹಿಂದೆ ಹಳೆಯ ಮಾಡೆಲ್ನ ಗಡಿಯಾರಗಳನ್ನ ಮನೆಯಲ್ಲಿ ಜೋಡಿಸಿಡುವ ಕಾಯಕ ಆರಂಭಿಸಿದ ಶಶಿ ಭಟ್ ಇದೀಗ ಅತಿ ಅಪರೂಪದ 170ಕ್ಕೂ ಮಿಕ್ಕಿದ ಗಡಿಯಾರಗಳಿವೆ. 7 ಅಡಿ ಉದ್ದದ ಗ್ರ್ಯಾಂಡ್ ಫಾದರ್ ಕ್ಲಾಕ್ ನಿಂದ ಹಿಡಿದು 6 ಅಡಿ ಉದ್ದದ ಮದರ್ ಕ್ಲಾಕ್ ವರೆಗಿನ ಅತಿ ಸಣ್ಣ ಕೂಕು ಕ್ಲಾಕ್ ತನಕದ ಪ್ರಪಂಚದೆಲ್ಲೆಡೆಯ ವೆರೈಟಿ ಗಡಿಯಾರಗಳು ಇವರ ಬಳಿ ಇದೆ. ವಾರಕ್ಕೊಮ್ಮೆ ಕೀ ಕೊಡುವ ಗಡಿಯಾರದಿಂದ ಹಿಡಿದು ವರ್ಷಕ್ಕೊಮ್ಮೆ ಕೀ ಕೊಟ್ಟು ಚಲಿಸುವ ಗಡಿಯಾರಗಳು ಇಲ್ಲಿವೆ. ಗಡಿಯಾರಗಳಲ್ಲದೆ ಅಪರೂಪದ ಪೆಟ್ರೋಮ್ಯಾಕ್ಸ್ ದೀಪ, ತಾಮ್ರ, ಹಿತ್ತಳೆಯ ಚಿಮಿನಿ ದೀಪಗಳು, ಅಪರೂಪದ ಅಮೃಲಾ ಗಣಪತಿ ವಿಗ್ರಹ, ಪೂಜೆಗೆ ಬಳಸುವ ವಿವಿಧ ಪ್ರಕಾರದ ಹಳೆಯ ಪೂಜಾ ಸಾಮಗ್ರಿಗಳು, ಗ್ರಾಮೋಫೋನ್, ಟೆಲಿಫೋನ್, ಪಿಯಾನೋ, ಪ್ರಾಚೀನ ಕಾಲದ ಅಡಿಗೆಗೆ ಬಳಸುವ ವಸ್ತುಗಳು ಸೇರಿದಂತೆ ಅಪಾರ ಪ್ರಮಾಣದ ಸಂಗ್ರಹಗಳು ಇವರ ಬಳಿ ಇದೆ. ನನ್ನ ಸಂಗ್ರಹದಲ್ಲಿ ಈ 120 ಗಡಿಯಾರಗಳ ಪೈಕಿಯಲ್ಲಿ 8 ದಿನಕ್ಕೊಮ್ಮೆ ಕೀ ಕೊಡುವಂಥ ಗಡಿಯಾರ, ಆಮೇಲೆ 2 ವಾರಕ್ಕೊಮ್ಮೆ ಅಂದರೆ 14 ದಿವಸಕ್ಕೊಮ್ಮೆ ಕೀ ಕೊಡುವ ಗಡಿಯಾರ, ಹಾಗೆ 21 ದಿವಸಕ್ಕೊಮ್ಮೆ ಕೀ ಕೊಡುವ ಗಡಿಯಾರ, ಹಾಗೆ ವರ್ಷಕ್ಕೊಮ್ಮೆ ಕೀ ಕೊಡುವ 400 ದಿವಸಕ್ಕೊಮ್ಮೆ ಕೀ ಕೊಡುವ ಗಡಿಯಾರ, ಆ್ಯನಿವರ್ಸರಿ ಕ್ಲಾಕ್ ಅಂತಾರೆ ಇದಕ್ಕೆ, ಇದು ನನ್ನ ಸಂಗ್ರಹದಲ್ಲಿ ಇದೆ. ಮತ್ತು ಗ್ರ್ಯಾಂಡ್ ಫಾದರ್ ಕ್ಲಾಕ್, ಅದು ಸುಮಾರು 7 ಅಡಿ ಎತ್ತರದ ಗ್ರ್ಯಾಂಡ್ ಫಾದರ್ ಕ್ಲಾಕ್, ಅದು ಮೇಡ್ ಇನ್ ಜಪಾನ್. ಹಾಗೆ ಇನ್ನೊಂದು ಗ್ರ್ಯಾಂಡ್ ಮದರ್ ಕ್ಲಾಕ್ ಅಂತಾರೆ ಅದಕ್ಕೆ, ಅದು 3 ವೇಟ್ ಕ್ಲಾಕ್ ಚೈಮಿಂಗ್, ಅದಕ್ಕೆ ಗ್ರ್ಯಾಂಡ್ ಮದರ್ ಕ್ಲಾಕ್ ಅಂತ ಹೇಳ್ತಾರೆ ಅದಕ್ಕೆ. ಇದು ನನ್ನ ಸಂಗ್ರಹದಲ್ಲಿದೆ. ಫ್ಯೂಚರಲ್ಲಿ ನನಗೊಂದು ಮ್ಯೂಸಿಯಂ, ಮನೆಯಲ್ಲಿ ಒಂದು ಮ್ಯೂಸಿಯಂ ಮಾಡಬೇಕಂತ ನನಗೆ ಒಂದು ಭಾಳ ಆಸೆ ಇದೆ. ಹಾಗೆ ಈಗ ಅದರ ಕೆಲಸವೂ ಸಹ ಈಗ ಪ್ರಾರಂಭವಾಗಿದೆ. ಕಾರ್ಪೆಂಟರ್ಗಳು ಬಂದು ಎಲ್ಲ ಇದನ್ನು ಮೆಜರ್ಮೆಂಟ್ ಎಲ್ಲ ಇದು ಮಾಡಿಕೊಂಡು ಹೋಗಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಬಹುಶಃ ಇದು ನನ್ನ ಆಸೆ ನೆರವೇರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಈಗಾಗಲೇ ಹಲವು ವೀಕ್ಷಕರನ್ನು ತನ್ನತ್ತ ಸೆಳೆದಿರುವ ಶಶಿ ಭಟ್ಟರ ಮನೆ ಅಧ್ಯಯನಕಾರರಿಗೆ ವಿಷಯ ಸಂಗ್ರಹದ ಹಬ್ ಕೂಡ ಆಗಿದೆ. ತನ್ನ ಸಂಗ್ರಹವನ್ನು ಇನ್ನಷ್ಟು ಜನರಿಗೆ ತಲುಪಿಸಬೇಕೆಂದುಕೊಂಡಿರುವ ಶಶಿ ಭಟ್ ಮನೆಯಲ್ಲಿಯೇ ಸಣ್ಣ ಮಟ್ಟದ ಮ್ಯೂಸಿಯಂ ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಆ ಬಳಿಕ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರಿಗೆ ಆ ಮ್ಯೂಸಿಯಂಗೆ ಉಚಿತ ಪ್ರವೇಶವನ್ನು ಕಲ್ಪಿಸಿ ತನ್ನ ಬಳಿ ಇರುವ ಮಾಹಿತಿಯನ್ನು ಎಲ್ಲರಲ್ಲೂ ಹಂಚಿಕೊಳ್ಳಲು ಬಯಸಿದ್ದಾರೆ. ಹಳೆಯ ವಾಹನಗಳ ಕಲೆಕ್ಷನ್ ಕೂಡ ಶಶಿ ಭಟ್ ಮನೆಯಲ್ಲಿದ್ದು ಇಡೀ ಮನೆಯೇ ಒಂದು ಸಂಗ್ರಹಾಲಯವಾಗಿ ಈ ಭಾಗದಲ್ಲಿ ಗುರುತಿಸಲ್ಪಟ್ಟಿದೆ. ಹೆಚ್ಚಿನ ಸುದ್ದಿ ಮತ್ತು ಮಾಹಿತಿಗಾಗಿ ದ ಮ್ಯಾಂಗ್ಳೂರ್ ಮಿರರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.